ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಟರ್ಡೆ. ಯೂಶ್ವಲಿ ನಾವು ಶನಿವಾರ ಅಂತಂದ್ರೆ ಇಂಡಿಯಾದಲ್ಲಿ ಇದ್ದಾಗ ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗೋ ಒಂದು ಅಭ್ಯಾಸ ಇತ್ತು. ಸೊ ಇಲ್ಲಿ ಬಂದ ಮೇಲೆ ಅದು ಸ್ವಲ್ಪ ಕಡಿಮೆ ಆಗಿತ್ತು, ಯಾಕಂದ್ರೆ ಕೋವಿಡ್ ಸಿಚುಯೇಷನ್ ಇಂದ ಎಲ್ಲಾ ದೇವಸ್ಥಾನಗಳು ಕ್ಲೋಸ್ ಆಗಿದ್ವು. ಸೊ ಈಗ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಇಂದ ದೇವಸ್ಥಾನಗಳು ಓಪನ್ ಆಗಿದ್ದಾವೆ. ಸೊ ನಾವ್ ಇವತ್ತು ಒಂದ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಆಕ್ಚುಲಿ ನಮ್ಮನೆ ಹತ್ರ ಎರಡು ದೇವಸ್ಥಾನಗಳಿದಾವೆ ನಿಯರ್ ಬೈ ಅಂತ ಅಂದ್ರೆ, ಒಂದ್ ಬಂದು ರಾಧಾಕೃಷ್ಣ ದೇವಸ್ಥಾನ, ಹಾಗೆ ಇನ್ನೊಂದ್ ಬಂದ್ಬಿಟ್ಟು ಸಾಯಿಬಾಬಾ ಮಂದಿರ. ಸೊ ನಾವು ಲಾಸ್ಟ್ ವೀಕ್ ಸಾಯಿಬಾಬಾ ಮಂದಿರ ಹೋಗಿದ್ವಿ. ಸೊ ಹಾಗಾಗಿ ಈ ವೀಕ್ ಕೂಡ ನಾವು ಸಾಯಿಬಾಬಾ ಮಂದಿರ ಹೋಗೋಣ ಅನ್ಕೊಂಡು, ಯಾಕಂದ್ರೆ ಸೊ ದಟ್ ನಾನು ಅದನ್ನ ವಿಡಿಯೋ ಮಾಡ್ಬಿಟ್ಟು ನಿಮ್ ಜೊತೆ ಕೂಡ ಶೇರ್ ಮಾಡ್ಬೋದು. ಸೊ ನೀವು ಕೂಡ ಆ ವಿಡಿಯೋನ ನೋಡಬಹುದು ಅನ್ನೋ ಉದ್ದೇಶಕ್ಕೆ ನಾನು ಮತ್ತೆ ಆ ಸಾಯಿಬಾಬಾ ಟೆಂಪಲ್ ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಾಯಿಬಾಬಾ ಟೆಂಪಲ್ ಅಂತ ಹೇಳಿದ್ರೆ ತುಂಬಾ ದೊಡ್ಡದಾಗೇನಿಲ್ಲ, ತುಂಬಾ ಚಿಕ್ಕದೇ ಇದೆ, ಬಟ್ ತುಂಬಾನೇ ಚೆನ್ನಾಗಿದೆ. ಸಾಯಿಬಾಬಾ ಒಂದೇ ದೇವ್ರಿಲ್ಲ, ಅಲ್ಲಿ ಇವನ್ ಗಣಪತಿ ಕೂಡ ಇದೆ, ಸಾಯಿಬಾಬಾ ಇದೆ, ಹಾಗೆ ಶಿವನ್ ವಿಗ್ರಹ ಇದೆ, ಹಾಗೆ ತಿಮ್ಮಪ್ಪ ಕೂಡ ಇದೆ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಯೂಶ್ವಲಿ ಈ ದೇವಸ್ಥಾನ ಅಂದ್ರೆ ಒಂಥರ ಹೇಗೆ ಅನ್ಸುತ್ತೆ, ಯೂಶ್ವಲಿ ಏನು ಚರ್ಚ್ ಇರೋದಂದ್ರೆ ಓಕೆ, ಯಾಕಂದ್ರೆ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಇರ್ತಾರೆ, ಹಾಗಾಗಿ ಚರ್ಚ್ ಅನ್ನೋದು ಓಕೆ. ಹೇಗೆ ಹಿಂದೂ ದೇವಸ್ಥಾನ ಅಂತ ನಿಮ್ಗೂ ಅನ್ಸುತ್ತೆ. ಯೂಶ್ವಲಿ ಇಲ್ಲಿ ಇರುವಂತಹ ಇಂಡಿಯನ್ಸ್ ಆಗಿರ್ಬಹುದು, ಅಥವಾ ತುಂಬಾ ಇಲ್ಲೇ ಸೆಟಲ್ ಆಗಿರುವಂತ ಇಂಡಿಯನ್ಸ್, ಅಥವಾ ತುಂಬಾ ವರ್ಷದಿಂದ ಇರುವಂತಹ ಇಂಡಿಯನ್ಸ್, ಅವರೆಲ್ಲ ಸೇರಿ ಒಂದು ಟ್ರಸ್ಟ್ ಅಂತ ಮಾಡ್ಬಿಟ್ಟು ಆ ಟ್ರಸ್ಟ್ ಥ್ರೂ ಈ ದೇವಸ್ಥಾನಗಳನ್ನ ನಡೆಸ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಕೂಡ. ಈವನ್ ಇಲ್ಲಿ ಪೂಜೆ ಆಗಿರ್ಬಹುದು, ಅಭಿಷೇಕ, ಹೋಮ, ಪ್ರತಿಯೊಂದು ಕೂಡ ನಡೀತಾ ಇರುತ್ತೆ. ಈವನ್ ನಾವು ಹೋಗಿ ಅರ್ಚನೆ ಮಾಡಿಸ್ಬೇಕು ಅಂದ್ರೂ ಕೂಡ ಅರ್ಚನೆ ಕೂಡ ನಮ್ಗೆ ಮಾಡಿ ಕೊಡ್ತಾರೆ. ಈವನ್ ಇಲ್ಲಿ ಮಂಟಪಗಳು ಕೂಡ ಇದೆ, ಈವನ್ ಮದ್ವೆಗಳು ಕೂಡ ನಡೀತಾ ಇರುತ್ತೆ. ತುಂಬಾನೇ ಚೆನ್ನಾಗಿ ನಡೆಸ್ತಾರೆ. ಈವನ್ ಹಬ್ಬದ ಟೈಮಲ್ಲೆಲ್ಲ ಹೋಗ್ಬಿಟ್ರೆ ಎಲ್ಲಾ ಇಂಡಿಯನ್ಸ್ ಕೂಡ ಇರ್ತಾರೆ ದೇವಸ್ಥಾನದಲ್ಲಿ, ಒಂದು ಮಿನಿ ಇಂಡಿಯಾನೇ ಕೂಡ ನಾವು ನೋಡೋ ತರ ಅನ್ಸುತ್ತೆ. ನಾವ್ ಯೂಶ್ವಲಿ ಇಂಡಿಯಾ ಟೆಂಪಲ್ ಅಲ್ಲಿ ಹೋದ್ರೆ ನಮ್ಗೆ ಯಾವ ರೀತಿ ಒಂದು ಫೀಲ್ ಬರುತ್ತೋ ಅದೇ ತರ ಇಲ್ಲೂ ಕೂಡ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಸೊ ನೀವು ಕೂಡ ನಮ್ ಜೊತೆ ಬನ್ನಿ ನೋಡಿ, ಹಾಗೆ ನೀವು ಕೂಡ ನಮ್ ಜೊತೆ ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವ್ ಇವಾಗ ಈ ದೇವಸ್ಥಾನನ ರೀಚ್ ಆಗಿದ್ದೀವಿ, ಅಂದ್ರೆ ಸಾಯಿಬಾಬಾ ಮಂದಿರನ ನಾವು ತಲುಪಿದೀವಿ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಟೆಂಪಲ್ ಅಂತಾನೆ ಹೇಳಬಹುದು. ಹಾಗೆ ಈ ದೇವಸ್ಥಾನ ಬಂದು ನಮ್ಮನೆಯಿಂದ ತುಂಬ ದೂರ ಏನಿಲ್ಲ, ಕೇವಲ 10 ನಿಮಿಷದಲ್ಲಿ ನಾವು ಇಲ್ಲಿಗೆ ಬಂದು ರೀಚ್ ಆದ್ವಿ. ಹಾಗೆ ಇವತ್ತು ಕೂಡ ಸ್ವಲ್ಪ ಮಳೆ ಕೂಡ ಬರ್ತಾ ಇದೆ, ತುಂಬ ಜೋರು ಮಳೆ ಏನಿಲ್ಲ, ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾ ಇದೆ. ಸೊ ಇದು ಬಂದುಬಿಟ್ಟು ಪಾರ್ಕಿಂಗ್ ಲಾಟ್, ಆ ದೇವಸ್ಥಾನದ ಪಾರ್ಕಿಂಗ್ ಲಾಟ್ ಇದು. ಸೊ ನೀವಿಲ್ಲಿ ನೋಡಬಹುದು ರಿಸರ್ವ್ಡ್ ಪಾರ್ಕಿಂಗ್ ಅಂತ ಇದೆ. ಈ ರಿಸರ್ವ್ಡ್ ಪಾರ್ಕಿಂಗ್ ಬಂದುಬಿಟ್ಟು ಹ್ಯಾಂಡಿಕ್ಯಾಪ್ಸ್ಗೆ ಇರುತ್ತೆ. ನೀವು ಈ ಅಮೇರಿಕಾದಲ್ಲಿ ಅದೊಂದು ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ಹಾಸ್ಪಿಟಲ್ಗೆ ಹೋಗಿ, ಶಾಪ್ಸ್ಗೆ ಹೋಗಿ, ಮತ್ತು ಇನ್ನೊಂದು ಕಡೆ ಹೋಗಿ, ಮೊದಲು ಪ್ರಿಯಾರಿಟಿ ಬಂದುಬಿಟ್ಟು ಹ್ಯಾಂಡಿಕ್ಯಾಪ್ಸ್ಗೆ ಇರುತ್ತೆ. ಎಲ್ಲಿ ಹೋದರೂ ಕೂಡ ಅವ್ರಿಗೆ ರಿಸರ್ವ್ಡ್ ಪಾರ್ಕಿಂಗ್ ಇರುತ್ತೆ. ಹಾಗೆ ಇಲ್ಲಿ ಬಂದರೆ ಈ ದೇವಸ್ಥಾನ ಬಂದುಬಿಟ್ಟು ಸ್ವಲ್ಪ ಸಿಟಿಯಿಂದ ಆಚೆನೇ ಇದೆ. ಸೊ ಹಾಗಾಗಿ ತುಂಬ ಮರಗಿಡಗಳು ಕೂಡ ನಿಮಗೆ ಕಾಣಿಸ್ತಾ ಇದೆ. ಯೂಶ್ವಲಿ ವಿಂಟರ್ ಆಗಿರೋದಕ್ಕಿಂತ ಇದು ವಿಂಟರ್ ಆಗಿರೋದ್ರಿಂದ ಇದು ಒಣಗಿದೆ. ಸಮ್ಮರಲ್ಲಿ ತುಂಬಾ ಗ್ರೀನ್ರಿ ಇರುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ಈ ದೇವಸ್ಥಾನ ಅಂದರೆ ಈ ಸಾಯಿಬಾಬಾ ಮಂದಿರ ಬಂದುಬಿಟ್ಟು ತುಂಬ ದೊಡ್ಡದಾಗಿ ಏನಿಲ್ಲ, ಬಟ್ ಸುತ್ತಮುತ್ತ ತುಂಬಾ ಜಾಗ ಇದೆ. ಬಟ್ ಈ ಮಂದಿರ ಬಂದುಬಿಟ್ಟು ಸ್ವಲ್ಪ ಚಿಕ್ಕದಾಗೇ ಇದೆ, ಹಾಗೆ ಕ್ರೌಡೆಡ್ ಕೂಡ ಇಲ್ಲ ಇವತ್ತು ಲೆಕ್ಕಲ್ಲಿ, ಯಾಕಂದರೆ ಇನ್ನೂ ರೀಓಪನ್ ಆಗಿರೋದು ದೇವಸ್ಥಾನ ತುಂಬ ಜನಗಳಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಪಾರ್ಕಿಂಗ್ ಲಾಟಲ್ಲಿ ಕೂಡ ನಾನು ನೋಡಿದೆ ಕೇವಲ 3-4 ಕಾರ್ ಇದೆ. ಸೊ ತುಂಬ ಜನ ಇಲ್ಲ ಅನಿಸುತ್ತೆ. ಸೊ ಇದು ಹಾಗೆ ಬಂದು ಮೇನ್ ಡೋರು ದೇವಸ್ಥಾನದ್ದು. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. Thank you.
ಹೋಗ್ತಾ ಇದೀವಿ. ಆ ಶಾಪ್ ಹೆಸರು ಬಂದ್ಬಿಟ್ಟು ಡಾಲರ್ ಟ್ರೀ ಅಂತ ಹೇಳ್ಬಿಟ್ಟು. ಏನಿದು ಹೆಸರು ಹೀಗಿದೆ ಅಂತ ಅನ್ನಿಸ್ಬೋದು. ಹೌದು, ಯೂಶಲಿ ಇಂಡಿಯಾದಲ್ಲಿ ಯಾವ ರೀತಿ ಸೇಲ್ ಎಲ್ಲ ಇರುತ್ತಲ್ವಾ, ಸೊ ಏನ್ ತಗೊಂಡ್ರೆ ನಿಮ್ಗೆ 100 rupees ಅಂತ ಇರುತ್ತಲ್ಲ, ಅದೇ ರೀತಿ ಇದು ಕೂಡ ನೀವು ಇಲ್ಲಿ ಹೋಗಿ ಏನೇ ಪರ್ಚೇಸ್ ಮಾಡಿದ್ರು ಅದು $1 ನಿಮ್ಗೆ ಸಿಗುತ್ತೆ. ಸೊ ನಾನಿವತ್ತು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ, ಸೊ ದಟ್ ನೀವು ನೋಡ್ಬೋದು ನಮ್ಗೆ ಇಲ್ಲಿ $1 ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿ. ಸೊ ಬನ್ನಿ ನನ್ನ ಜೊತೆ. ಸೊ ನಾವಿವಾಗ ಇಲ್ಲಿಂದ ಹೊರಟಿದ್ದೀವಿ, ಅಂದರೆ ದೇವಸ್ಥಾನದಿಂದ ಡಾಲರ್ ಟ್ರೀ ಶಾಪ್ಗೆ ಹೋಗ್ತಾ ಇದ್ದೀವಿ. ಇದು ನಮಗೆ ಇಲ್ಲಿಂದ ಆಲ್ಮೋಸ್ಟ್ 5 minutes ಡಿಸ್ಟೆನ್ಸ್ ಅನಿಸುತ್ತೆ ಅಷ್ಟೇ. 5 ನಿಮಿಷದಲ್ಲೇ ನಾವು ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ಸೊ ನೀವು ಕೂಡ ನಮ್ಮ ಜೊತೆ ಬನ್ನಿ, ನೋಡಿ ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು. $1 ಅಂತ ಅನಿಸಿದ್ರೂ ಕೂಡ ತುಂಬಾ ವಸ್ತುಗಳಿರುತ್ತೆ ಅಲ್ಲಿ, ತುಂಬಾ ಯೂಸ್ಫುಲ್ ಕೂಡ ಆಗುತ್ತೆ ಅದು. ಹಾಗೆ ಈ ಡಾಲರ್ ಟ್ರೀ ಶಾಪ್ ಬಂದು ತುಂಬ ಕಡೆ ಇದೆ, ಅಂದರೆ ತುಂಬಾ ಬ್ರಾಂಚಸ್ ಇದೆ. ನೀವು ಅಮೇರಿಕದಲ್ಲಿ ಎಲ್ಲಿ ಹೋದರೂ ಕೂಡ, ಯಾವ ಸ್ಟೇಟಲ್ಲಿ ಹೋದ್ರಿ ಕೂಡ, ಆ ಡಾಲರ್ ಟ್ರೀ ಇದು ಕಾಮನ್ ಆಗಿ ಇದ್ದೇ ಇರುತ್ತೆ. ತುಂಬಾ ಒಳ್ಳೊಳ್ಳೆ ಐಟಮ್ಸ್ ಸಿಗುತ್ತೆ ಅಂತಲೇ ಹೇಳ್ಬಹುದು. ಈವನ್ ಕಿಚನ್ ಐಟಮ್ಸ್ ಆಗಿರಬಹುದು, ಹಾಗೆ ಮಕ್ಕಳಿಗೆ ಟಾಯ್ಸ್ ಆಗಿರ್ಬೋದು, ಈವನ್ ಬುಕ್ಸ್ ಕೂಡ ಸಿಗುತ್ತೆ, ಮತ್ತು ಮನೆಗೆ ಡೆಕೋರೇಷನ್ಗೆ ಸಿಗುತ್ತೆ, ಅಂದರೆ ವಾಲ್ ಡೆಕೋರೇಟಿವ್ ಫ್ರೇಮ್ಸ್ ಆಗಿರ್ಬೋದು, ಫೋಟೋ ಫ್ರೇಮ್ಸ್, ವಾಸ್, ಸೊ ಪ್ರತಿಯೊಂದು ಸಿಗುತ್ತೆ ಇಲ್ಲಿ, ಎಲ್ಲ ಥರದ್ದು ಸಿಗುತ್ತೆ. ತುಂಬಾ ಖುಷಿಯಾಗುತ್ತೆ ನನಗೆ ಈ ಶಾಪಿಗೆ ಹೋಗ್ಬೇಕಂದ್ರೆ, ನನಗೊಂಥರ ಖುಷಿ ಮತ್ತು ಎಕ್ಸೈಟ್ಮೆಂಟ್. ಯಾಕಂದರೆ ಕಡಿಮೆ ರೇಟಲ್ಲಿ ಒಳ್ಳೊಳ್ಳೆ ಐಟಮ್ ಸಿಗುತ್ತೆ ಅಂದರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ. ಸೊ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಸೊ ನಾನು ಈ ಶಾಪಲ್ಲಿ ಹೋದರೆ ಪ್ರತಿ ಸಲ ವಿತೌಟ್ ಶಾಪಿಂಗ್ ನಾನು ಬರೋದೇ ಇಲ್ಲ, ಏನಾದರೂ ತೊಗೊಂಡಲೇಬೇಕು. ಅದು ಒಂದಲ್ಲ ಒಂದು 4-5 ಐಟಮ್ ನಾನು ತೊಗೊಂಡೇ ಬರ್ತೀನಿ, ನನಗದೊಂಥರ ಖುಷಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅನ್ನೋದು. ಸೊ ಪ್ರತಿ ಸಲ ಹೋದಾಗಲೂ ಕೂಡ ನಾನು ಏನಾದರೂ ಒಂದು ಹುಡುಕಿ ತೊಗೊಂಬಂದಿರ್ತೀನಿ, ಅದು ಕಡಿಮೆ ಬೆಲೆಗೆ ಸಿಗ್ತಿದೆ ಅನ್ನೋದು ನನಗೊಂದು ದೊಡ್ಡ ಖುಷಿಯಾಗಿ ಹೋಗ್ಬಿಡುತ್ತೆ ಆ ಶಾಪಿಗೆ ಹೋದರೆ. ಸೊ ನೀವು ಕೂಡ ನನ್ನ ಜೊತೆ ಬನ್ನಿ, ತೋರಿಸ್ತೀನಿ ಒಳಗಡೆ ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು, ನೀವು ಕೂಡ ಎಂಜಾಯ್ ಮಾಡ್ತೀರಾ. ಸೊ ಲೆಟ್ಸ್ ಗೋ.
ನಾವು ಇವಾಗ ಶಾಪ್ ರೀಚ್ ಆಗಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು. Thank you.
ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲ ಇಷ್ಟ ಆಗಿದೆ ಈ ವ್ಲಾಗ್ ಅಂತ ಕೂಡ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ನಾನ್ ನಿಮ್ಗೆ ಸಿಗ್ತೀನಿ ನನ್ನ ಮುಂದಿನ ವ್ಲಾಗ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸೀ ಯು ಆಲ್.